ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಟೆಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಹತ್ರ BPL ಕಾರ್ಡ್ ಅಥವಾ APL ಕಾರ್ಡ್ ಇದ್ದು ಪ್ರತಿ ತಿಂಗಳು ರೇಷನ್ನ ಪಡೀತಾ ಇದ್ರೆ ಈ ಹೊಸ ನಿಯಮದ ಬಗ್ಗೆ ನೀವು ತಿಳ್ಕೋಬೇಕು. ಇಲ್ಲ ಅಂತಂದರೆ ನಿಮ್ಮ APL ಅಥವಾ BPL ಕಾರ್ಡ್ಗಳು ರದ್ದಾಗುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಮನೆಯ ಎಲ್ಲ ಸದಸ್ಯರ ಹೆಸರುಗಳು ರೇಷನ್ ಕಾರ್ಡ್ನಲ್ಲಿ ಇರುತ್ತದೆ. ಹಾಗೆ ಸತ್ತವರ ಹೆಸರು ಏನಾದರೂ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇದ್ದು ನೀವು ಅಧಿಕಾರಿಗಳಿಗೆ ತಿಳಿಸ್ತಲೇ ರೇಷನ್ನ ಪ್ರತಿ ತಿಂಗಳು ಪಡೀತಾ ಇದ್ದರೆ ಈ ಕೂಡಲೇ ಅಂತಹ ಹೆಸರುಗಳನ್ನ ತೆಗೆಸಬೇಕಾಗುತ್ತೆ. ನಿಮ್ಮ ಮನೆ ಹತ್ರ ಇರುವ ಯಾವುದಾದ್ರು ಆನ್ಲೈನ್ ಸೆಂಟರ್ ಮುಖಾಂತರ ಹೋಗಿ ನೀವು ನಿಮ್ಮ ರೇಷನ್ ಕಾರ್ಡನ್ನ ತೆಗೆಸಿ ಸತ್ತವರ ಹೆಸರು ಏನಾದರೂ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇದ್ದರೆ ಕೂಡಲೇ ತೆಗೆಸಬೇಕು. ಇದೇನಾದರೂ ಆರೋಗ್ಯ ಮತ್ತು ಆಹಾರ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಂದರೆ ದಂಡವನ್ನು ವಿಧಿಸ್ತಾರೆ, ಇಲ್ಲಾಂತಂದರೆ ನಿಮ್ಮ BPL ಕಾರ್ಡ್ನ ಸಂಪೂರ್ಣವಾಗಿ ರದ್ದು ಮಾಡ್ತಾರೆ. ಆದ್ದರಿಂದ ಈ ವಿಷಯ ನಿಮ್ಮ ಅಕ್ಕಪಕ್ಕದವ್ರಿಗೂ ತಿಳಿಸಿ ಮೊದಲು ಸತ್ತವರ ಹೆಸರು ಏನಾದರೂ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇದ್ದರೆ ಕೂಡಲೇ ತೆಗೆಸಬೇಕು. ಎರಡನೆಯದಾಗಿ, ನಿಮ್ಮ ಮನೆಯಲ್ಲಿ ಇತ್ತೀಚೆಗೆ ಯಾರಾದರೂ ಸರ್ಕಾರಿ ಕೆಲಸಕ್ಕೆ ಸೇರಿಕೊಂಡು ಕೆಲಸಕ್ಕೆ ಹೋಗ್ತಿದ್ದರೆ ಅಂಥವರ ಹೆಸರಿನಲ್ಲಿ ನೀವು ರೇಷನ್ನ ಪಡೀತಾ ಇದ್ದರೆ ಕೂಡಲೇ ಅಂಥವರ ಹೆಸರನ್ನ ತೆಗೆಸಬೇಕು. ಇಲ್ಲ ಅಂತಂದರೆ ನಿಮ್ಮ BPL ಕಾರ್ಡು ಯಾವುದೇ ನೋಟಿಸ್ ಇಲ್ಲದೆ APL ಕಾರ್ಡಾಗಿ ಕನ್ವರ್ಟ್ ಆಗುತ್ತೆ. ಜೊತೆಗೆ ದಂಡ ವಿಧಿಸ್ತಾರೆ ನಿಮ್ಮ ಅಧಿಕಾರಿಗಳು. ಆದ್ದರಿಂದ ಈ ಎರಡು ಪಾಯಿಂಟ್ನ ನೀವು ಗಮನದಲ್ಲಿಟ್ಕೊಂಡು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಸತ್ತವರ ಹೆಸರು ಏನಾದರೂ ಇದ್ದರೆ ಅಥವಾ ಸರ್ಕಾರಿ ಕೆಲಸಕ್ಕೆ ಯಾರಾದರೂ ಹೋಗ್ತಾ ಇದ್ದರೆ ಕೂಡಲೇ ಅಂಥವರ ಹೆಸರನ್ನ ತೆಗೆಸಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಹತ್ತಿರದಲ್ಲಿರುವ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ನ ಆನ್ಲೈನ್ ಮುಖಾಂತರ ಓಪನ್ ಮಾಡಿಸಿ ಹೆಸರುಗಳನ್ನ ತೆಗೆಸ್ಬೋದು. ಇಲ್ಲ ಅಂತಂದರೆ ನೀವು ರೇಷನ್ ತೆಗೆದುಕೊಳ್ಳುವ ಡಿಪೋದಲ್ಲಿ ಈ ಮಾಹಿತಿನ ನೀಡಿದರೆ ಸಾಕು, ಅವ್ರು ನಿಮಗೆ ಮುಂದೆ ಏನು ಮಾಡಬೇಕಂತ ತಿಳಿಸ್ಕೊಡ್ತಾರೆ. ನೆನಪಿರಲಿ ಸ್ನೇಹಿತರೆ, ರೇಷನ್ ಕಾರ್ಡ್ನಲ್ಲಿ ಈ ಎರಡು ನಿಯಮಗಳು ಹೊಸದಾಗಿ ಬಂದಿದೆ. ಆದ್ದರಿಂದ ಎಲ್ಲರೂ ಈ ಹೊಸ ನಿಯಮವನ್ನು ಪಾಲಿಸಲೇಬೇಕಾಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದ.